ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಎರಡನೇ ಪಾಠ ದ ಗುಡ್ ಸಮರಿಟನ್ ಇದನ್ನು ನೋಡೋಣ. ಮೊದಲಿಗೆ ಪ್ರೀ ರೀಡಿಂಗ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಲಿಸನ್ ಟು ವಾಟ್ ಯುವರ್ ಟೀಚರ್ ಸೇಸ್ ಆ್ಯಂಡ್ ಆನ್ಸರ್ ಹರ್ ಕ್ವಶನ್ಸ್. ನಿಮ್ಮ ಶಿಕ್ಷಕಿ ಏನು ಹೇಳ್ತಾರೆ ಎನ್ನುವುದನ್ನು ಕೇಳಿ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ. ಮೆನಿ ರಿಲಿಜಿಯಸ್ ಮೆನ್ ಆ್ಯಂಡ್ ವುಮನ್ ಹ್ಯಾವ್ ಟಾಟ್ ಅಸ್ ಗುಡ್ ಬಿಹೇವಿಯರ್ ಬೈ ದೇರ್ ಸಾಂಗ್ಸ್, ಸ್ಟೋರೀಸ್ ಆ್ಯಂಡ್ ಪ್ರಿಸೆಪ್ಟ್ಸ್. ನೋಡಿ, ಅನೇಕ ಧಾರ್ಮಿಕ ಪುರುಷರು ಮತ್ತು ಮಹಿಳೆಯರು ನಮಗೆ ಒಳ್ಳೆಯ ನಡವಳಿಕೆ ಅಂದರೆ ಏನು ಅನ್ನುವುದನ್ನು ಕಲಿಸಿದ್ದಾರೆ. ತಮ್ಮ ಹಾಡುಗಳ ಮೂಲಕ, ಕಥೆಗಳ ಮೂಲಕ ಮತ್ತು ಬೋಧನೆಗಳ ಮೂಲಕ ನಮಗೆ ಕಲಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಬಸವಣ್ಣ ಸೇಡ್. ಉದಾಹರಣೆಗೆ ಬಸವಣ್ಣನವರು ಹೇಳ್ತಾರೆ, ಡು ನಾಟ್ ಸ್ಟೀಲ್, ಡು ನಾಟ್ ಕಿಲ್, ಡು ನಾಟ್ ಟೆಲ್ ಲೈಸ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ, ಅಂದರೆ ಸುಳ್ಳು ಹೇಳಬೇಡ. ಗಿವ್ ಸಮ್ ಅದರ್ ಎಕ್ಸಾಂಪಲ್ಸ್ ದ್ಯಾಟ್ ಯು ನೋ. ನಿಮಗೆ ಗೊತ್ತಿರುವಂಥ ಇಂಥದೇ ಕೆಲವು ಉದಾಹರಣೆಗಳನ್ನು ಹೇಳ್ರಿ ಅಂತ ಕೊಟ್ಟಿದ್ದಾರೆ. ವಾಟ್ ಡಿಡ್ ಜೀಸಸ್ ಕ್ರೈಸ್ತ್, ಮೊಹಮ್ಮದ್ ಪೈಗಂಬರ್, ದ ಬುದ್ಧ, ರಾಮಕೃಷ್ಣ ಪರಮಹಂಸ, ಗಾಂಧಿ ಆ್ಯಂಡ್ ಅದರ್ಸ್ ಸೇ? ನೋಡಿ, ಜೀಸಸ್ ಕ್ರಿಸ್ತ ಅಂದರೆ ಏಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರಾಯಿತು ಮತ್ತು ಕ್ರಿಸ್ತ ಧರ್ಮದ ಸಂಸ್ಥಾಪಕ ಏಸು ಕ್ರಿಸ್ತವರಾಯಿತು. ದ ಬುದ್ಧ, ಬುದ್ಧ ಧರ್ಮದ ಸಂಸ್ಥಾಪಕ ಬುದ್ಧ. ರಾಮಕೃಷ್ಣ ಪರಮಹಂಸ, ನಮ್ಮ ವಿವೇಕಾನಂದರ, ಸ್ವಾಮಿ ವಿವೇಕಾನಂದರ ಗುರುಗಳಾದ ರಾಮಕೃಷ್ಣ ಪರಮಹಂಸರು, ಗಾಂಧೀಜಿ ಆ್ಯಂಡ್ ಅದರ್ಸ್ ಏ, ಮತ್ತು ಇಂತಹ ಮಹಾಪುರುಷರು ಏನು ಹೇಳಿದ್ದಾರೆ? ಹೌ ಡಿಡ್ ದೇ ಲಿವ್, ಅವರು ಯಾವ ರೀತಿ ಬಾಳಿದ್ದಾರೆ? ಡಿಸ್ಕಸ್ ದೇರ್ ಟೀಚಿಂಗ್ ವಿತ್ ಯುವರ್ ಪಾರ್ಟ್ನರ್, ಅವರ ಬೋಧನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಅಂದರೆ ನಿಮ್ಮ ಜೊತೆಗಾರರೊಂದಿಗೆ ಚರ್ಚಿಸಿರಿ ಅಂತ ಹೇಳ್ತಾರೆ. ದೇರ್ ಒನ್ಸ್ ವಾಸ್ ಅ ಮ್ಯಾನ್. ನೋಡಿ, ಈಗ ನೇರವಾಗಿ ಕತೆಗೆ ಹೋಗ್ತಾ ಇದ್ದಾರೆ. ದೇರ್ ಒನ್ಸ್ ವಾಸ್ ಅ ಮ್ಯಾನ್ ವಾಕಿಂಗ್ ಫ್ರಮ್ ಜೆರುಸಲಮ್ ಟು ಜೆರಿಕೋ. ನೋಡಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ಮನುಷ್ಯ ಜೆರುಸಲಮ್ದಿಂದ ಜೆರಿಕೋಗೆ ನಡೆಯುತ್ತಾ ಹೊರಟಿದ್ದ. ಜೆರುಸಲೆಮ್ ಅನ್ನೋದೊಂದು ಇಸ್ರೇಲ್ನ ರಾಜಧಾನಿ ಮತ್ತು ಜೆರಿಕೋ ಅನ್ನೋದು ಪ್ಯಾಲೆಸ್ತೀನಿನ ಒಂದು ನಗರ. ಜೆರುಸಲೆಮ್ನಿಂದ ಜೆರಿಕೋಗೆ ಹೊರಟಿದ್ದ. ಹಿ ವಾಸ್ ಅಲೋನ್, ಅವನು ಒಬ್ಬಂಟಿಯಾಗಿದ್ದ. ಆ್ಯಂಡ್ ದ ರೋಡ್ ಹಿ ಫಾಲೋಡ್ ವಾಸ್ ರಾಕಿ, ಮತ್ತು ಅವನು ನಡೆದಂಥ ರಸ್ತೆ ಯಾವುದು ಇತ್ತಂದರೆ ಒಂದು ಕಲ್ಲುಗಳಿಂದ, ಬಂಡೆ ಕಲ್ಲುಗಳಿಂದ ಕೂಡಿತ್ತು. ವಿತ್ ಮೆನಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಒಂಕಾದ ದಾರಿ ಅದಾಗಿತ್ತು. ಸಡನ್ಲಿ ಟೂ ರಾಬರ್ಸ್ ಜಂಪ್ಡ್ ಔಟ್ ಆಫ್ ನೋವೇರ್. ಇದ್ದಕ್ಕಿದ್ದಂತೆ ಇಬ್ಬರು ಕಳ್ಳರು, ದರೋಡೆಕೋರರು ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಜಿಗಿದು ಬಂದರು. ದೇ ಅಟ್ಯಾಕ್ಡ್ ದ ಮ್ಯಾನ್, ಆ ಮನುಷ್ಯನ ಮೇಲೆ ದಾಳಿ ಮಾಡಿದರು. ಬೀಟ್ ಹಿಮ್ ಅಪ್, ಅವನನ್ನು ಹೊಡೆದರು. ಆ್ಯಂಡ್ ಸ್ಟೋಲ್ ಎವ್ರಿಥಿಂಗ್ ಹಿ ಹ್ಯಾಡ್, ಮತ್ತು ಅವನ ಹತ್ತಿರ ಇದ್ದ ಎಲ್ಲವನ್ನೂ ಕಳ್ಳತನ ಮಾಡಿದರು. ಇವನ್ ಹಿಸ್ ಕ್ಲಾತ್ಸ್, ಅವನ ಬಟ್ಟೆಯನ್ನು ಕೂಡ ಬಿಡಲಿಲ್ಲ, ಅವರು ಎಲ್ಲವನ್ನು ತೆಗೆದುಕೊಂಡರು. ದ ಮ್ಯಾನ್ ಲೇ ಬ್ಲೀಡಿಂಗ್ ಟು ಡೆತ್ ಆನ್ ದ ಸೈಡ್ ಆಫ್ ದ ರೋಡ್. ನೋಡಿ, ಅವರ ಹೊಡೆತದಿಂದ ಆ ಮನುಷ್ಯ ಬ್ಲೀಡಿಂಗ್ ಟು ಡೆತ್, ರಕ್ತಸ್ರಾವವಾಗಿ ಸಾಯುವ ಹಾಗೆ ರಕ್ತಸ್ರಾವವಾಗಿ ಆ ರಸ್ತೆಯ ಬದಿಯಲ್ಲಿ ಇದ್ದ. ಆ್ಯಂಡ್ ಅಲಾಂಗ್ ಕೇಮ್ ಎ ಪ್ರಿಯಸ್ಟ್, ಆ ದಾರಿಯಲ್ಲಿ ಒಬ್ಬ ಪಾದ್ರಿ ಪೂಜಾರಿ ಬಂದ, ಪೂಜೆ ಮಾಡುವ ಒಬ್ಬ ಮನುಷ್ಯ ಪ್ರಿಯಸ್ಟ್. ವೆನ್ ಈ ಸಾ ದ ಮ್ಯಾನ್, ಅವನು ಆ ಮನುಷ್ಯನನ್ನು ನೋಡಿದಾಗ ಹಿ ವಾಸ್ ಸೋ ಶಾಕ್ಡ್, ಅವನಿಗೆ ಇದ್ದಕ್ಕಿದ್ದಂತೆ ಆಘಾತ ಆಯಿತು. ದಟ್ ಈಸ್ ಸ್ಟುಡ್ ಆ್ಯಂಡ್ ಸ್ಟೇರ್ಡ್, ಅವನು ನಿಂತ ಮತ್ತು ದಿಟ್ಟಿಸಿ ನೋಡಿದ. ದ ಮ್ಯಾನ್ ಕುಡ್ ಬೇರ್ಲಿ ರೇಸ್ ಇಸ್ ಹೆಡ್, ಆ ಮನುಷ್ಯ ಅಗ್ದಿ ತಲೆಯನ್ನು ಕೂಡ ಎತ್ತಿ ನೋಡಲಿಕ್ಕಾಗ್ತಾ ಇಲ್ಲ. ರೇಸ್ ಇಸ್ ಹೆಡ್ ಟು ಬೆಗ್,
ನನಗೆ ಸಹಾಯ ಮಾಡ್ರಿ ಅಂತ ಹೇಳಲಿಕ್ಕೆ ತಲೆ ಕೂಡ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಫಾರ್ ಹೆಲ್ಪ್ ಬಟ್ ದ ಪ್ರಿಯೆಸ್ಟ್ ಓನ್ಲಿ ಬ್ಯಾಕ್ಡ್ ಅವೇ. ಅವನಿಗೆ ತನಗೆ ಸಹಾಯ ಮಾಡ್ರಿ ಅಂತ ಹೇಳಲಿಕ್ಕೆ ಕೂಡ ತಲೆ ಎತ್ತಿ ಆಗ್ತಾ ಇಲ್ಲ. ಆದರೆ ಆ ಪೂಜಾರಿ, ಆ ಪಾದ್ರಿ ಓನ್ಲಿ ಬ್ಯಾಕ್ಡ್ ಅವೇ. ನೋಡಿದ ಆತ ಮತ್ತೆ ಸುಮ್ಮನೆ ಹೋಗ್ಬಿಟ್ಟ. ಹಿ ಟ್ರೈಡ್ ನಾಟ್ ಟು ಲುಕ್ ಆ್ಯಸ್ ಇ ಪಾಸ್ಡ್ ಹಿಮ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಇ ಕುಡ್. ಅವನು ಮತ್ತೆ ಮರಳಿ ನೋಡಿದ ಹಾಗೆ ಈತ ತ್ವರಿತವಾಗಿ ಅತ್ಯಂತ ಲಘು ಬಗೆಯಿಂದ ಹೋಗಿಬಿಟ್ಟ ಆ ಪೂಜಾರಿ. ದ ಮ್ಯಾನ್ ಲೇ ಇನ್ ದ ಡರ್ಟ್ ಮೋರ್ನಿಂಗ್. ಆ ಮನುಷ್ಯ ಆ ಹೊಲಸಿನಲ್ಲಿ ಬಿದ್ದು ನರಳುತ್ತಾ ಇದ್ದ. ಅಂಟಿಲ್ ಅನದರ್ ಮ್ಯಾನ್ ಕೇಮ್ ಅಲಾಂಗ್. ಆ ದಾರಿಯಲ್ಲಿ ಮತ್ತೊಬ್ಬ ಮನುಷ್ಯ ಬಂದ. ಹೀ ಸಾ ದ ಮ್ಯಾನ್. ಅವನು ಇವನನ್ನು ನೋಡಿದ. ಆಲ್ ಕವರ್ಡ್ ಇನ್ ಬ್ಲಡ್. ಆ ರಕ್ತದಲ್ಲಿ ಸುತ್ತಿಕೊಂಡಂತಿದ್ದ ಈ ಮನುಷ್ಯನನ್ನು ನೋಡಿದ. ಬ್ಲಡ್ ಆ್ಯಂಡ್ ಡರ್ಟ್, ಆ ಮಣ್ಣು, ಆ ವಲಸು ಮತ್ತು ರಕ್ತ ಅವನಿಗೆ ಸುತ್ತಿಕೊಂಡಿತ್ತು, ಮೆತ್ತಿಕೊಂಡಿತ್ತು. ಆ್ಯಂಡ್ ಮೇಕಿಂಗ್ ಫನ್ನಿ ನಾಯ್ಸಸ್ ಇನ್ ದ ಡಿಚ್. ಆತ ಫನ್ನಿ ನಾಯ್ಸಸ್ ಅಂತಂದರೆ ಒಂದು ಥರ ವಿಚಿತ್ರ ಧ್ವನಿಗಳನ್ನು, ಶಬ್ದಗಳನ್ನು ಆ ಕಂದಕದಲ್ಲಿ, ಆ ಕಿರಿದಾದ ಒಂದು ಸಂಧಿಯಲ್ಲಿ, ಕಂದಕದಲ್ಲಿ ಬಿದ್ದು ಆತ ಮಾಡ್ತಾ ಇದ್ದ. ಹಿ ಥಾಟ್ ಓ ಹಿ ಲುಕ್ಸ್ ಟೆರಿಬಲ್. ಏನು ಭಯಂಕರ ಕಾಣ್ತಾ ಇದ್ದಾನೆ ಮ್ಯಾಮ್. ಐ ವುಡ್ ನಾಟ್ ಎವರ್ ವಾಂಟ್ ಟು ಟಚ್ ಹಿಮ್. ನಾನು ಅವನನ್ನು ಮುಟ್ಟಲಿಕ್ಕೆ, ಟಚ್ ಮಾಡಲಿಕ್ಕೆ ನನಗಂತೂ ಆಗೋದಿಲ್ಲ ಅಂತ. ಐ ವುಡ್ ನಾಟ್ ಎವರ್ ವಾಂಟ್. ನಾನು ಯಾವತ್ತೂ ಅವನ ಇಂಥವನ್ನ ಮುಟ್ಟಲಿಕ್ಕೆ ಹೋಗೋದಿಲ್ಲ. ಬಿಸೈಡ್ಸ್ ಐ ಆಮ್ ಶ್ಯೂರ್ ಹೀ ಈಸ್ ನೋ ಒನ್ ಐ ನೋ. ಅದಲ್ಲದೆ ನನಗೆ ಖಂಡಿತ ಗೊತ್ತಿದೆ ಆತ ನನಗೆ ಗೊತ್ತಿದ್ದವನಲ್ಲ ಅಂತ. ನೋ ಒನ್ ಐ ನೋ. ಅವನಿಗೆ ನಾನೇನು ಪರಿಚಿತನಲ್ಲ, ನನಗೆ ಗೊತ್ತಿದ್ದವನಲ್ಲ. ಆ್ಯಂಡ್ ಹಿ ಪಾಸ್ಡ್ ಹಿಮ್ ಬೈ ಆಸ್ ವೆಲ್. ಅವನು ಕೂಡ ಹಾಗೆ ಹೋಗಿಬಿಟ್ಟ ನೋಡಿ. ದೆನ್ ಎ ಸಮರಿಟನ್ ಕೇಮ್ ವಾಕಿಂಗ್ ಅಲಾಂಗ್ ದ ರೋಡ್. ದ ಮ್ಯಾನ್ ಹೂ ಲೇ ಇನ್ ದ ಡರ್ಟ್ ವಾಜ್ ಎ ಜೂ. ಸಮರಿಟನ್ ಅಂದರೆ ಸಮೇರಿಯಾ ದೇಶದವನು, ಪರೋಪಕಾರಿ ಮನುಷ್ಯ ಅಂತ ಕೂಡ ಅರ್ಥ ಆಗ್ತದೆ. ಸಮೇರಿಯಾ ದೇಶದವನು ಅಥವಾ ಪರೋಪಕಾರಿ ಮನುಷ್ಯ ಅಂತ ಕೂಡ ಅರ್ಥ ಆಗ್ತದೆ. ಕೇಮ್ ವಾಕಿಂಗ್ ಅಲಾಂಗ್ ದ ರೋಡ್. ಆ ರಸ್ತೆಗುಂಟ ನಡೆದು ಬಂದ. ದ ಮ್ಯಾನ್ ಹೂ ಲೇ ಇನ್ ದ ಡರ್ಟ್ ವಾಜ್ ಎ ಜೂ. ಆ ಹೊಲಸಿನಲ್ಲಿ ಬಿದ್ದಂಥ ಮನುಷ್ಯ ಜೂ ಅಂದರೆ ಯಹೂದಿ ಮನುಷ್ಯ. ಸಮರ್ಟನ್ಸ್ ಆ್ಯಂಡ್ ಜೂಸ್. ಆ ಸಮೇರಿಯಾ ದೇಶದವರು ಮತ್ತು ಯಹೂದಿಗಳು ಹ್ಯಾಡ್ ಬೀನ್ ಎನಿಮೀಸ್. ಅವರು ಶತ್ರುಗಳು ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ನೂರಾರು ವರ್ಷಗಳಿಂದ ಅವರು ಶತ್ರುಗಳು. ಎಟ್ ದ ಸಮರಿಟನ್ ಕೇಮ್ ಓವರ್ ಟು ಹಿಮ್. ಆದರೂ ಕೂಡ ಅವನು ಆತನ ಹತ್ತಿರ ಬಂದ. ಕೇಮ್ ಓವರ್ ಟು ಹಿಮ್ ವೆರಿ ಜೆಂಟ್ಲಿ, ಅತ್ಯಂತ ನಯವಾಗಿ. ಹಿ ಲಿಫ್ಟೆಡ್ ದ ಮ್ಯಾನ್ಸ್ ಹೆಡ್. ಅತ್ಯಂತ ನಯವಾಗಿ ಆ ಮನುಷ್ಯನ ತಲೆಯನ್ನು ಎತ್ತಿದ. ಆ್ಯಂಡ್ ಬ್ರಷ್ಡ್ ದ ಡಸ್ಟ್ ಔಟ್ ಆಫ್ ಹಿಸ್ ಮೌತ್. ಅವನ ಬಾಯಿಯಿಂದ ಆ ಧೂಳನ್ನು ಕೆಡವಿದ, ಒರೆಸಿದ. ಹಿ ಬ್ರಷ್ಡ್. ಹಿ ಟುಕ್ ಸಮ್ ವಾಟರ್ ಆ್ಯಂಡ್ ಕ್ಲೀನ್ಡ್ ದ ಮ್ಯಾನ್ಸ್ ಐಸ್. ಸ್ವಲ್ಪ ನೀರನ್ನು ತೆಗೆದುಕೊಂಡು ಅವನ ಕಣ್ಣುಗಳನ್ನು ತೊಳೆದ. ಆ್ಯಂಡ್ ಗೇವ್ ಹಿಮ್ ಸಮ್ ವಾಟರ್ ಟು ಡ್ರಿಂಕ್. ಮತ್ತು ಅವನಿಗೆ ಕುಡಿಯಲು ನೀರನ್ನು ಕೂಡ ಕೊಟ್ಟ. ಹಿ ಪುಟ್ ವೈನ್ ಆನ್ ಹಿಸ್ ವೂಂಡ್ಸ್. ಅವನ ಗಾಯಗಳ ಮೇಲೆ ವೈನನ್ನು ಹಾಕಿ ಟು ಕ್ಲೀನ್ ಕ್ಲೀನ್ ಮಾಡಿದ. ಅಂದರೆ ಅವಾಗೆಲ್ಲ ಅಷ್ಟೊಂದು ಔಷಧಗಳು ಇರಲಿಲ್ಲ ಹಿಂದಿನ ಕಾಲ. ಅವಾಗ ವೈನು ಎಲ್ಲ ಯೂಸ್ ಮಾಡ್ತಿದ್ರು ಗಾಯವನ್ನು ತೊಳಿಲಿಕ್ಕೆ. ಆ್ಯಂಡ್ ಮೇಕ್ ದೆಮ್ ಹೀಲ್ ಕ್ವಿಕ್ಲಿ. ಬೇಗ ಗುಣವಾಗುವ ಹಾಗೆ ಆತ ಮಾಡಿದ. ದೆನ್ ಹಿ ಕ್ಯಾರೀಡ್ ದ ಮ್ಯಾನ್ ಆ್ಯಂಡ್ ಪುಟ್ ಹಿಮ್ ಆನ್ ಟು ಹಿಸ್ ಡಾಂಕಿ. ನಂತರ ಆ ಮನುಷ್ಯನನ್ನು ಎತ್ತಿಕೊಂಡು ತನ್ನ ಕತ್ತೆಯ ಮೇಲೆ ಹಾಕಿದ. ಆ್ಯಂಡ್ ಬ್ರಾಟ್ ಹಿಮ್ ಟು ದ ಟೌನ್. ನಂತರ ಟೌನ್ನಲ್ಲಿ ಆತ ಅವನನ್ನು ಕರೆದುಕೊಂಡು ನಗರಕ್ಕೆ ಬಂದ. ದೇರ್ ದ ಸಮರ್ಟನ್ ಗೇವ್ ಸಮ್ ಮನಿ ಟು ಆ್ಯನ್ ಇನ್ ಕೀಪರ್. ಇಲ್ಲಿ ನೋಡಿ, ಇನ್ ಕೀಪರ್. ಇನ್ ಕೀಪರ್ ಅಂತಂದರೆ ಒಂದು ಛತ್ರವನ್ನು ನಡೆಸುವರು. ಈಗ ಲಾಡ್ಜ್ ಎಲ್ಲ ನಡೆಸ್ತಾರಲ್ಲ, ಹಾಗೆ ಇನ್ ಕೀಪರ್ ಅಂದರೆ ಆ ಸಂಚಾಲಕ, ಆ ಛತ್ರದ, ಆ ವಸತಿ ಗೃಹದ ಸಂಚಾಲಕನಿಗೆ ಹೇಳ್ತಾನೆ. ಪುಟ್ ಹಿಮ್ ಇನ್ ಎ ಕ್ಲೀನ್ ಬೆಡ್. ಒಂದು ಸ್ವಚ್ಛವಾದ ಹಾಸಿಗೆಯಲ್ಲಿ ಇವನನ್ನು ಮಲಗಿಸು. ಆ್ಯಂಡ್ ಸ್ಪೆಂಡ್ ವಾಟ್ ಎವರ್ ಯು ನೀಡ್ ಟು ಟೇಕ್ ಗುಡ್ ಕೇರ್ ಆಫ್ ಹಿಮ್. ಇವನ ಕಾಳಜಿಯನ್ನು, ಒಳ್ಳೆಯ ಕಾಳಜಿಯನ್ನು ತೆಗೆದುಕೊಳ್ಳಲು ಎಷ್ಟು ಖರ್ಚಾಗಲಿ
ನಾನು ಕೊಡ್ತೀನಿ, ನೀನು ಖರ್ಚು ಮಾಡು ಅಂಟಿಲ್ ಹೀ ಈಸ್ ಸ್ಟ್ರಾಂಗ್ ಅಗೇನ್. ಮತ್ತೆ ಅವನು ಬಲಶಾಲಿ ಆಗಬೇಕು, ಶಕ್ತಿಶಾಲಿ ಆಗಬೇಕು. ಅಲ್ಲಿಯವರೆಗೆ ಏನೇನಾಗ್ತದೆ ಎಲ್ಲ ಮಾಡು, ಅವನಿಗೆ ಒಳ್ಳೆಯ ಕಾಳಜಿಯನ್ನು ತೆಗೆದುಕೋ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ನೌ ಟೆಲ್ ಮೀ ಜೀಸಸ್ ಆ್ಯಡೆಡ್. ಈಗ ಜೀಸಸ್ ಕೇಳ್ತಾನೆ, ಯೇಸು ಕ್ರಿಸ್ತ ಕೇಳ್ತಾನೆ, ವಿಚ್ ಆಫ್ ದೀಸ್ ತ್ರೀ ಮೆನ್ ವಾಸ್ ಎ ಟ್ರೂ ನೇಬರ್ ಟು ದ ಮ್ಯಾನ್ ಹೂ ವಾಸ್ ರಾಬ್ಡ್. ಯೇಸು ಕೇಳ್ತಾನೆ, ಈ ಮೂರು ಮನುಷ್ಯರಲ್ಲಿ ಯಾರು ಅವನಿಗೆ ನಿಜವಾದ ನೆರೆಹೊರೆಯವರಾಗಬಲ್ಲರು, ಟ್ರೂ ನೇಬರ್, ನಿಜವಾದ ನೆರೆಹೊರೆಯವರಾಗಬಲ್ಲರು, ಹೂ ವಾಸ್ ರಾಬ್ಡ್, ಯಾರು ಈ ಕಳ್ಳತನಕ್ಕೊಳಗಾದಂಥ ಮನುಷ್ಯನಿಗೆ ನಿಜವಾದ ನೆರೆಹೊರೆಯವರು ಯಾರು? ದ ಎಕ್ಸ್ಪರ್ಟ್ ಇನ್ ಜೂಯಿಶ್ ಲಾ ಡಿಡ್ ನಾಟ್ ನೀಡ್ ಟು ಥಿಂಕ್. ಇದರಲ್ಲಿ ಇದನ್ನು ಹೇಳಲಿಕ್ಕೆ ಆ ಯಹೂದಿ ಕಾನೂನಿನಲ್ಲಿ ಪರಿಣಿತರಾದವರು ಹೆಚ್ಚು ವಿಚಾರ ಮಾಡಬೇಕಾಗಿಲ್ಲ. ವೆರಿ ಲಾಂಗ್, ಬಹಳ ಹೊತ್ತು ವಿಚಾರ ಮಾಡಬೇಕಿಲ್ಲ. ಹಿ ಸೇಡ್, ಅವನು ಹೇಳಿದ, ದ ಒನ್ ಹೂ ಹೆಲ್ಪ್ಡ್ ಹಿಮ್, ಆಫ್ ಕೋರ್ಸ್, ಬಹುಶಃ ಯಾರು ಅವನಿಗೆ ಸಹಾಯ ಮಾಡಿದರೋ ಅವನು ಅಂತ. ಜೀಸಸ್ ದೆನ್ ಟೋಲ್ಡ್ ಹಿಮ್, ನಂತರ ಜೀಸಸ್ ಹೇಳಿದ ಅವನಿಗೆ, ದೆನ್ ಗೋ ಆ್ಯಂಡ್ ಡೂ ಜಸ್ಟ್ ದ ಸೇಮ್. ಆಗ ಆ ಯೇಸು ಕ್ರಿಸ್ತ ಹೇಳಿದ, ಹೋಗು ಇದೇ ತರನಾಗಿ ಮಾಡು, ಇದನ್ನೇ ನೀನು ಅನುಸರಿಸು ಅಂತ. ಗೋ ಆ್ಯಂಡ್ ಡೂ ಜಸ್ಟ್ ದ ಸೇಮ್, ಇದೇ ತರನಾಗಿ ನಡ್ಕೋ, ಇದೇ ತರನಾಗಿ ಮಾಡು ಅಂತ. ದೋಸ್ ಹೂ ಹರ್ಡ್ ಜೀಸಸ್, ಯಾರು ಈ ಯೇಸುವನ್ನು ಕೇಳಿದರು, ಟೆಲ್ ದಿಸ್ ಸ್ಟೋರಿ ನ್ಯೂ ದ್ಯಾಟ್ ಹಿ ವಾಂಟೆಡ್ ಹಿಸ್ ಫಾಲೋವರ್ಸ್ ಟು ಲವ್ ಎವ್ರಿಬಡಿ. ಯಾರು ಜೀಸಸ್ನನ್ನು ಅರಿತಿದ್ದಾರೆ, ಅವನ ಬಗ್ಗೆ ಕೇಳಿದ್ದಾರೆ, ಅವರು ಈ ಕಥೆಯನ್ನು ಹೇಳ್ತಾರೆ ಮತ್ತು ಗೊತ್ತಿದೆ, ಹಿ ವಾಂಟೆಡ್ ಹಿಸ್ ಫಾಲೋವರ್ಸ್, ಅವನ ಅನುಯಾಯಿಗಳು ಎಲ್ಲರನ್ನೂ ಪ್ರೀತಿಸಬೇಕು ಅಂತ ಯೇಸು ಬಯಸಿದ. ಎಸ್ಪೆಷಲಿ ಸ್ಟ್ರೇಂಜರ್ಸ್ ಆ್ಯಂಡ್ ದೋಸ್ ಹೂ ಆರ್ ಇನ್ ನೀಡ್ ಆಫ್ ಹೆಲ್ಪ್, ಅದರಲ್ಲೂ ಸ್ಟ್ರೇಂಜರ್ಸ್ ಅಂದರೆ ಅಪರಿಚಿತರು ಮತ್ತು ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯಲ್ಲ ಅವರಿಗೆ ಬಿಡಲೇಬಾರ್ದು, ಅವರನ್ನು ಪ್ರೀತಿ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು ಅಂತ ಜೀಸಸ್ ಹೇಳ್ತಾರೆ ಅಂತ. ಇಲ್ಲಿಗೆ ಈ ಚಿಕ್ಕ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕೆಲವು ಕಠಿಣ ಶಬ್ದಗಳು ನಿಮಗಾಗಿದ್ದಾವೆ, ಅವನ್ನು ಕೂಡ ನೋಡ್ರಿ. ನೋಡಿ, ಪ್ರೀಸೆಪ್ಟ್ಸ್ ಅಂದರೆ ಬೋಧನೆಗಳು. ಜೆರುಸಲಂ ಇಸ್ರೇಲ್ನ ರಾಜಧಾನಿ, ಜೆರಿಕೋ ಪ್ಯಾಲೆಸ್ತೇನಿನ ನಗರ. ಪ್ರಿಯೆಸ್ಟ್ ಪೂಜಾರಿ ಪಾದ್ರಿ, ಮೋನಿಂಗ್ ನರಳುವುದು, ಜೂ ಯಹೂದಿ, ಜೆಂಟ್ಲಿ ಅಂದರೆ ಮೃದುವಾಗಿ, ಹೀಲ್ ಗುಣವಾಗು, ಇನ್ಕೀಪರ್ ಅಂದರೆ ವಸತಿಗೃಹದ ಸಂಚಾಲಕ, ಡಿಚ್ ಅಂದರೆ ಕಂದಕ, ಸಮರಿಟನ್ ಅಂದರೆ ಸಮೇರಿಯಾ ದೇಶದವನು ಅಥವಾ ಪರೋಪಕಾರಿ ಮನುಷ್ಯ.